ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲೋಕ್ ಶುರು ಮಾಡ್ತಾ ಇದ್ದೀವಿ ನಾನು ಮತ್ತೆ ಮುದ್ದು. ಇವತ್ತು ಯಾವಾರ ಮಗ? ಯಾವಾರ? ಮಂಗಳವಾರ. ಮಂಗಳವಾರದ ಲೋಕನ ಶುರು ಮಾಡ್ತಾ ಇದ್ದೀವಿ ಇವಾಗ ಮಧ್ಯಾಹ್ನ. ಆ್ಯಸ್ ಯೂಶ್ವಲ್ ಯಾವಾಗಲೂ ಮಧ್ಯಾಹ್ನ ಅಥವಾ ಸಂಜೆನೇ ಲೋಕ್ ಸ್ಟಾರ್ಟ್ ಮಾಡೋದು, ಬಟ್ ಬೆಳಿಗ್ಗೆಂದು ಏನಾದರೂ ವೀಡಿಯೋ ಕ್ಲಿಪ್ಪಿಂಗ್ ಇದ್ದರೆ ಆ್ಯಡ್ ಮಾಡ್ತೀನಿ ಅದರಲ್ಲೇ. ನೋಡೋಣ ಇವತ್ತಿನ ಲೋಕ್ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಲೋಗನ್ನು ಶುರು ಮಾಡೋಣ. ವೇಣು ಬೆಸಾಯಿಗೆ ಹೋಗಿದ್ದಾರೆ ಮತ್ತು ಪ್ರತಿ ಸ್ಕೂಲಿಗೆ ಹೋಗಿದ್ದಾನೆ. ಹಾಗೆ ಬೆಳಿಗ್ಗೆನೇ ಧರ್ಮಣ್ಣನ ಮಗಳು ಬಂದಿದ್ಲು, ಅವ್ರಿಗೆ ಸ್ಕೂಲಿಗೆ ರಜೆ ಇತ್ತಂತೆ. ಸೊ ಹಾಗಾಗಿ ಮುದ್ದನ್ನ ಆಟ ಆಡಿಸ್ಕೊತಾ ಇದ್ಲು ಪಪ್ಪ. ಆಮೇಲೆ ಏನೇನು ಹೇಳೋದು, ಏನು ಹಾಗೆ ಕಿವಿದು ಹರಿಬೇಕಾಗದೆ ನಂದು. ನಾನು ಇತ್ತೀಚೆಗೆ ಕಿವಿದೆಲ್ಲ ಹಾಕೊಳ್ಳೋ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ಇವನು ತೆಗೆದು ಹರಿದು ಬಿಸಾಡ್ತಾನೆ, ಅದಕ್ಕೋಸ್ಕರ ಹಾಕೊಳ್ಳಲ್ಲ. ಇಷ್ಟ ಈ ಥರದ್ದು ಹಾಕೊಳ್ಳೋದು ಅಂದರೆ, ಬಟ್ ಇವನು ಕೊಡಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಯಾವತ್ತಾದರೂ ಕಿವಿಗಿಲ್ಲ ಅಂತ ಅಂದರೆ ಇವನಿಗೋಸ್ಕರ ತೆಗೆದಿಟ್ಕೊಂಡಿದ್ದಾಳೆ ಅಂತ ಅಂದ್ಕೋಬಿಡಿ. ಮತ್ತು ಏನು ನಾವೇನು ಹಂಗೆಲ್ಲ ಚೇಂಜ್ ಆಗೋಲ್ಲ, ಕಿವಿದಿದ್ರೇ ಚಂದ, ಕಿವಿಗೆ ಹಣೆಗೆ ಮೂಗಿಗೆ ಎಲ್ಲ ಇದ್ರೇ ಚಂದ ಹೆಣ್ಮಕ್ಳಿಗೆ. ನನಗೂ ಕೂಡ ತುಂಬಾ ಇಷ್ಟ ಅವೆಲ್ಲ, ಬಟ್ ಒಮ್ಮೊಮ್ಮೆ ಆಗಲ್ಲ, ತೆಗೆದಿಟ್ಟಿರ್ತೀನಿ ಆಮೇಲೆ ವಿಡಿಯೋ ಮಾಡೋ ಟೈಮಿಗೆ ಅರ್ಜೆಂಟಿಗೆ ಹಾಗೆ ಹಾಕೋಬಿಡ್ತೀನಿ, ಇಲ್ಲಾಂದ್ರೆ ಕೆಲವೊಮ್ಮೆ ಹಾಕೊಳಕ್ಕಾಗಲ್ಲ. ಸ್ನಾನ ಎಲ್ಲ ಆದಮೇಲೆ ಹಾಗೆ ಮಧ್ಯಾಹ್ನಕ್ಕೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಇದೇನಪ್ಪ ಉಪ್ಪಿಟ್ಟು ಮಾಡ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ, ಧರ್ವಣ್ಣ ಮಗಳಿಗೆ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ. ಅವ್ರ ಮನೆಯಲ್ಲಿ ಅನ್ನ ಸಾಂಬಾರು ಮಾಡ್ತಾರೆ ಬೆಳಿಗ್ಗೆನೆ, ಸೊ ಅದನ್ನು ಊಟ ಮಾಡ್ಕೊಂಡು ಬಂದಿದ್ಲಂತೆ. ಮತ್ತು ಅಪರೂಪಕ್ಕೆ ಬಂದಿಲ್ಲಲ್ವಾ, ಅದಕ್ಕೋಸ್ಕರ ಅವಳಿಗೆ ಇಷ್ಟ ಆದದ್ದೇ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಉಪ್ಪಿಟ್ಟನ್ನು ಮಾಡಿದೆ. ಮತ್ತು ನಮಗೆ ಟೊಮೆಟೊ ಬಾತ್ ಇತ್ತು, ಅದು ಕೂಡ ಇತ್ತು, ಹಾಗಾಗಿ ಇನ್ನೇನು ಉಪ್ಪಿಟ್ಟನ್ನೇ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಹಾಗೆ ಮುದ್ದು ಮಲ್ಕೊಂಡ ಮೇಲೆ ಇವಳಿಗೆ ಬೇಜಾರು ಬಂದುಬಿಡ್ತು, ಅವಳು ಹಾಗೆ ಅಲ್ಲಿ ಫ್ಯಾನ್ ಗಾಳಿಗೆ ಆರಾಮಾಗಿ ನಿದ್ದೆ ಮಾಡ್ಕೊಬಿಟ್ಟಿದ್ದಾಳೆ. ಸೊ ನಾನು ಈ ಕಡೆ ಅಡುಗೆ ಮನೆಯಲ್ಲಿ ಹಾಗೆ ಬ್ಯುಸಿ ಆದೆ. ವೇಣು ಸ್ವಲ್ಪ ಮನೆ ಕಡೆಯೇ ಇದ್ದರು, ಯಾಕಂದರೆ ಒಂದು ಸ್ವಲ್ಪ ಕೆಲಸ ಇತ್ತು ಮನೆ ಕಡೆ, ನೀ ಕೆಲಸಕ್ಕೆ ಹೋಗೋಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದ. ಕಾಲುವೆಗೆಲ್ಲ ನೀರು ಬಿಟ್ಕೊಂಡು ಆ ತೋಟಕ್ಕೆಲ್ಲ ನೀರು ಹಾಯಿಸೋದಿತ್ತು, ಅದು ಬೋರಂತೂ ಸಾವಿರ ಸಲ ಹಾಳಾಗ್ತಾನೆ ಇರುತ್ತೆ, ಅದನ್ನು ರಿಪೇರಿ ಮಾಡೋದು ಮಟ್ಟೋದು ಅಂತ ಹೇಳಿ. ಪಾಪ ಅವನಿಗಂತೂ ಊಟ ತಿಂಡಿ ಕೂಡ ಇರಲ್ಲ, ನನಗಂತೂ ಆ ಕಾಲುವೆಗೆ ನೀರು ಬಿಟ್ಟರು ಅಂತ ಅಂದರೆ ದೊಡ್ಡ ಟೆನ್ಷನ್ ಅದೇನೆ. ಇವನು ಊಟ ತಿಂಡಿ ಕೂಡ ಮಾಡ್ದೇ ಓದಾಡ್ತಾ ಇರ್ತಾನೆ ಪಾಪ, ಇನ್ನು ಮತ್ತು ಬಿಟ್ಟರೆ ಬೇರೆ ಯಾರೂ ಇಲ್ಲ ಮಾಡೋಕ್ಕೆ, ಅವನೇ ಮಾಡಬೇಕಾಗತ್ತೆ ಪಾಪ. ಸೊ ಓದಾಡ್ತಾ ಇದ್ದ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಅಲ್ಲೇ ಲೈಕ್ ಬಟನ್ ಇದೆ, ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಜೊತೆಗೆ ನಿಮ್ಮ ಪ್ರೀತಿಯ ಕಮೆಂಟ್ ಇರಲಿ ಅಂತ ಹೇಳ್ತೀನಿ. ಕೆಲವೊಂದು ದಿನ ಮುದ್ದು ತುಂಬಾ ಹಠ ಮಾಡ್ತಾ ಇರ್ತಾನೆ, ಹಾಗಾಗಿ ಲೋಗ್ ಮಾಡೋಕ್ಕೆ ಆಗಲ್ಲ ನನಗೆ. ಅದರ ಜೊತೆಗೆ ತುಂಬ ಇನ್ಫಾರ್ಮೇಟಿವ್ ವೀಡಿಯೋಗಳನ್ನು ನಾನು ಐಡಿಯಾ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಬಟ್ ಮಾಡೋಕ್ಕಾಗ್ತಾ ಇಲ್ಲ. ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ಹಾಕ್ತೀನಿ, ಯಾಕಂದರೆ ಕೆಲವೊಂದು ಕಮೆಂಟ್ಸ್ಗಳಿಗೆ ನಾನು ರಿಪ್ಲೈ ಕೊಡಬೇಕಾಗಿದೆ ವೀಡಿಯೋಗಳ ಮೂಲಕ, ಹಾಗಾಗಿ ಅದನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ಕ್ಷಮಿಸಿ ಲೇಟ್ ಆಗಿರೋಕ್ಕೆ. ಅದರ ಜೊತೆಗೆ ಇಲ್ಲಿ ನಾನು ಯಾವುದೇ ಏನು ಬೇರೆಯವರ ಒಂದು ಅನುಭವ ಒಪಿನಿಯನ್ಗಳನ್ನು ನಾನು ಶೇರ್ ಮಾಡ್ಕೊಳ್ಳಲ್ಲ ನನ್ನ ಚಾನಲ್ನಲ್ಲಿ. ನನ್ನ ಎಕ್ಸ್ಪೀರಿಯೆನ್ಸ್ ಏನಿದೆಯೋ ಅದನ್ನು ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಏನಾದರೂ ಮತ್ತೆ ಪ್ರಾಬ್ಲಮ್ ಆದರೆ ಅಂತ ನನಗೂ ಕೂಡ ಭಯ ಇರುತ್ತೆ. ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯೆನ್ಸನ್ನು ಮಾತ್ರ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಯಾರ್ಯಾರ್ದು ಸುಮ್ಮನೆ ಅನುಭವಗಳನ್ನು ನಾವು ಶೇರ್ ಮಾಡ್ಕೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ. ನನ್ನ ಡೈಲಿ ಲೈಫ್ ರೂಟೀನ್ ಹೇಗಿರುತ್ತೆ, ಅದರ ಜೊತೆಗೆ ಚಿಕ್ಕ ಮಗುವಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಹೆಲ್ತ್ ಟಿಪ್ಸ್ಗಳಿರ್ಬೋದು ಅಥವಾ ಅಡುಗೆಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಅವನ್ನೆಲ್ಲ ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ನನ್ನ ಚಾನಲ್ನಲ್ಲಿ ಫಾಲೋ ಮಾಡೋದ್ರಿಂದ ನೀವು ಈ ಥರದ ಕೆಲವೊಂದು ಸಜೆಷನ್ಸ್ಗಳನ್ನು ಪಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾವುದೆಲ್ಲ ಇಷ್ಟ ಆಗುತ್ತೆ, ಇಷ್ಟ ಆಗಿಲ್ಲ ಅಥವಾ ನಿಮ್ಮ ಅನುಭವಗಳನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ಇದು ಸಜ್ಜೆ, ಸಜ್ಜೆನ ನಾನು ಮೊದಲಿಂದ ನಿಮಗೆ ತೋರಿಸ್ತಾನೆ ಇದ್ದೀನಿ, ಇದನ್ನು ಆಗಾಗ ತೋರಿಸ್ತಾ ಇರ್ತೀನಿ, ಯಾಕಂದರೆ ನೀವು ಮಾಂಸಿದ್ರೆ ಖಂಡಿತವಾಗ್ಲೂ ಈ ಸಜ್ಜೆ ಹಾಲನ್ನು ಮಾಡಿಕೊಂಡು ಕುಡೀರಿ. ಇದು ಎದೆ ಹಾಲು ಹೆಚ್ಚಿಸೋಕ್ಕೆ ತುಂಬಾ ಹೆಲ್ಪ್ಫುಲ್ ಆದಂತಹ ಒಂದು ರೆಸಿಪಿ. ಮಾಂಸ ಯಾರಾದರೂ ಇದ್ದರೆ ಚೆಕ್ ಮಾಡಿ, ನನ್ನ ರೆಸಿಪಿ ಚಾನಲಲ್ಲಿ ಕೂಡ ಶೇರ್ ಮಾಡಿದ್ದೀನಿ, ಹಾಗೆ ಈ ಚಾನಲಲ್ಲಿ ಕೂಡ ಸಜ್ಜೆ ಹಾಲು ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಹಾಗೆ ಶ್ರಾವಣಿಗೆ ಉಪ್ಪಿಟ್ಟೆಲ್ಲ ಹಾಕ್ಕೊಟ್ಟೆ, ಮಧ್ಯಾಹ್ನ ಆಯಿತು, ನಾವು ಕೂಡ ಊಟ ತಿಂಡಿ ಎಲ್ಲ ಮಾಡಿದ್ವಿ. ಸಂಜೆ ಟೈಮಿಗೆ ಧರ್ಮಣ್ಣ ಬಂದರು, ಅಂದರೆ ಅವ್ರ ತಂದೆಯವ್ರು ಬಂದರು.
ಸೊ ಆ ಮಗುನ ಕರ್ಕೊಂಡು ಹೋಗ್ಲಿಕ್ಕೆ ಹಾಗೆ ನಮ್ಮ ಮುದ್ದು ಜೊತೆ ಆಟ ಆಡ್ತಾ ಇದ್ದ. ಎಸ್ಪೆಷಲಿ ಇದು ತುಂಬ ಜನರಿಗೆ ಧರ್ಮಣ್ಣ ಅಂದರೆ ಯಾರು ಅಂತ ಗೊತ್ತಾಗಿರಬೇಕು. ಇವಾಗ ನಾನು ಯಾವಾಗಲೂ ತೋರಿಸ್ತಾ ಇರ್ತೀನಿ, ಹೌದು, ಯಾಕಂದರೆ ನನಗಂತೂ ಇವನು ಮನೆ ಮನುಷ್ಯನ ಥರನೇ ಆಗಿದ್ದಾನೆ. ಮುದ್ದಿನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗ್ದಾಗಿದ್ರೆ ಅವನಿಗೆ ಮನಸ್ಸಿಗೆ ಸಮಾಧಾನನೇ ಆಗೋಲ್ಲ ಅಂತಾನೆ. ಇವತ್ತೊಂಥರ ಮೋಡ, ಫುಲ್ ಬಿಸಿಲು, ಏನೂ ಇಲ್ಲಪ್ಪ, ಏನೋ ಗೊತ್ತಿಲ್ಲ, ಮಳೆ ಬರುತ್ತೇನೋ, ನೋಡಬೇಕು. ಶೇರ್ ಚಾಟಲ್ಲಿ ನೋಡಿದೆ, ಏನೋ ಒಂದು ಪೋಸ್ಟ್ ಇತ್ತು ಮಳೆ ಬರ್ಬೋದು ಒಂದು 5 ದಿನ ಅಂತ ಹೇಳಿ, ಬರುತ್ತೋ ಏನೋ ಗೊತ್ತಿಲ್ಲ, ಫುಲ್ಲು ಮೋಡ ಉಂಟು. ವೇಣು ಇನ್ನೂ ಬಂದಿಲ್ಲ, ವೇಣುಗೆ ವೇಟ್ ಮಾಡ್ತಾ ಇದ್ದೀನಿ. ಪೃಥ್ವಿ ದನನೆಲ್ಲ ಕರ್ಕೊಂಡು ಬರಲಿಕ್ಕೆ ಹೋದರು. ಹಾಗೆ ಶೇರ್ ಚಾಟಲ್ಲಿ ಕೂಡ SCTVಲಿ ನನ್ನ ಪೋಸ್ಟ್ಗಳು ಶೇರ್ ಆಗ್ತಾ ಇವೆ, ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಸೇಮ್ ವೇಣು ಜ್ಯೋತಿ ವ್ಲಾಗ್ಸ್ ಅಂತಲೇ ಇದೆ ನನ್ನ ಒಂದು ಪ್ರೊಫೈಲ್ ಹೆಸರು. ಅಲ್ಲೂ ಕೂಡ ಎಲ್ಲಾದರೂ ನಿಮಗೆ ವೀಡಿಯೋಸ್ ಸಿಕ್ಕಿದ್ರೆ ಫಾಲೋ ಆಗಿ. ಅಲ್ಲೂ ಕೂಡ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಬಟ್ ಅಲ್ಲಿ ಫಾಲೋ ಅಂತ ಇರುತ್ತೆ ಬಟನ್, ಅಲ್ಲಿ ಲೈಕ್ ಮಾಡ್ಬೋದು. ಹಾಗೆ ಒಂದು ಲೆಕ್ಕದಲ್ಲಿ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಬರೋಕ್ಕಿಂತ ಮೊದಲು ನಾ ಅಲ್ಲಿ ಶೇರ್ ಚಾಟಲ್ಲಿ ನಾವು ಅರ್ನಿಂಗ್ಸನ್ನು ಮಾಡ್ಬೋದು. ಯಾಕಂದರೆ ಅಲ್ಲಿ ಯಾವುದೇ ಯೂಟ್ಯೂಬಷ್ಟು ಒಂದು ಇದಿಲ್ಲ, ಏನು ಇನ್ನು ಮುಂದೆ ಮಾಡ್ತಾರೇನೋ, ಇಷ್ಟೇ ಸಬ್ಸ್ಕ್ರೈಬರಿಗೆ ಫಾಲೋವರ್ಸ್ ಬೇಕು ಹಾಗೆ ಹೀಗೆ ಆ ಥರ ಎಲ್ಲ ಏನೂ ಇಲ್ಲ. ಸೊ ಚೆನ್ನಾಗಿದೆ ಅದೊಂದು ಪ್ಲ್ಯಾಟ್ಫಾರ್ಮು. ನನಗೆ ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬರು ಯೂಟ್ಯೂಬರ್ ಇದ್ದಾರೆ, ಅವರೇ ಪಾಪ ಜಾಯಿನ್ ಮಾಡಿದ್ದು. ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ. ಪರವಾಗಿಲ್ಲ, 1 ಮಂತಿಂದು ಏನು ಅರ್ನಿಂಗ್ಸ್ ತೊಗೊಂಡೆ, ಬಟ್ ಅಷ್ಟೊಂದು ಬಂದಿಲ್ಲ. ಅಂದರೆ ಸ್ಟಾರ್ಟಿಂಗ್ ಜಾಯಿನ್ ಆಗಿರೋದಾಗಿತ್ತು, ಡಿಸೆಂಬರಲ್ಲಿ ನಾನು ಜಾಯಿನ್ ಆಗಿರೋದು ಲಾಸ್ಟ್ ಡಿಸೆಂಬರಲ್ಲಿ. ಇವಾಗ ನೋಡಬೇಕು ಈ ಮಂತ್ ಎಷ್ಟು ಬರುತ್ತೆ ಅಂತ. ಅಂದರೆ ಜನವರಿ ತಿಂಗಳಿದ್ದು ಫೆಬ್ರವರಿಲಿ ಕೊಡ್ತಾರೆ, ಫೆಬ್ರವರಿ ತಿಂಗಳಿದ್ದು ಮಾರ್ಚಲ್ಲಿ ಸಾರಿ ಏನಂತಿದ್ದೆ ನಾನು, ಜನವರಿ ತಿಂಗಳಿದ್ದು ಫೆಬ್ರವರಿಲಿ ಸಿಗುತ್ತೆ, ಫೆಬ್ರವರಿದು ಮಾರ್ಚಲ್ಲಿ ಸಿಗುತ್ತೆ ಈ ಥರ. ಸೊ ಇದು ಮಾರ್ಚ್ ಅಲ್ವಾ, ಫೆಬ್ರವರಿದು ಎಷ್ಟು ಬರುತ್ತೆ ಅಂತ ನೋಡಬೇಕು. ಪರವಾಗಿಲ್ಲ, ಒಂದು ಅಂದರೆ ಏನೂ ಅರ್ನಿಂಗ್ಸೇ ಇಲ್ಲ ಈಗ, ಯೂಟ್ಯೂಬಲ್ಲಿ ಒದಾಡ್ತಾ ಇರ್ತೀವಿ, ಬಟ್ ಅದರಲ್ಲಿ ಆದಷ್ಟು ಬೇಗ ಸಿಗುತ್ತಲ್ಲ. ಜಾಯಿನ್ ಆದ ತಕ್ಷಣವೇ ಸಿಗ್ತಾ ಅಂದರೆ ನಮ್ಮದು ವೀಡಿಯೋಸ್ ಮೇಲೆ ಅರ್ನಿಂಗ್ಸ್ ಆ್ಯಡ್ಸ್ ರನ್ನಿಂಗ್ ಆಗಿ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದು ಖುಷಿ ಅಂತಲೇ ಹೇಳ್ಬೋದು. ತುಂಬ ಜನ ಯೂಟ್ಯೂಬರ್ಸ್ ಅದರಲ್ಲಿ ಇದ್ದಾರೆ, ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸನ್ನು ಕ್ಯಾಶ್ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವೊಬ್ಬರನ್ನ ಸೇರಿಸ್ಕೊಳ್ತಾರಂತ ನೋಡಬೇಕು, ಯಾವಾಗೋ ಗೊತ್ತಿಲ್ಲ. ಮತ್ತು ಕೆಲವು ನನ್ನ ಫ್ರೆಂಡ್ಸನ್ನು ಪಾಪ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಯೂಟ್ಯೂಬರ್ಸ್ಗೆ ಮಾತ್ರ ಅದು. ಅಂದರೆ ಕಂಟೆಂಟ್ ಕ್ರಿಯೇಟರ್ ಆಗಿರಬೇಕು, ಯಾವುದಾದ್ರೂ ವೀಡಿಯೋಸ್ಗಳನ್ನು 2 ನಿಮಿಷಕ್ಕಿಂತ ಜಾಸ್ತಿ ಹಾಗೂ 15 ನಿಮಿಷಕ್ಕಿಂತ ಒಳಗಡೆ ಇರುವಂಥ ವೀಡಿಯೋಗಳನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅವರು ಆದಷ್ಟು ಯೂಟ್ಯೂಬರ್ಸನ್ನು ಕ್ಯಾಶ್ ಮಾಡ್ಕೋತಾ ಇದ್ದಾರೆ. ಓಕೆ, ಇವಾಗ ಬಟ್ಟೆ ಎಲ್ಲ ತೆಗಿಯೋಣ ಅಂತ ಬಂದೆ, ಹಾಗೆ ಇಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಮತ್ತೆ ಲೋಗನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನಿಜ ಹೇಳಬೇಕಂದ್ರೆ ನನಗೆ ಯೂಟ್ಯೂಬಲ್ಲಿ ಜಾಸ್ತಿ ವ್ಯೂಸ್ ಇಲ್ಲ, ಬಟ್ ಅದರಲ್ಲೆಲ್ಲ ತುಂಬ ತುಂಬಾ ವ್ಯೂಸ್ ಬರ್ತಾ ಇದೆ. ಹಾಗೆ ಆದರೆ ಇತ್ತೀಚೆಗೆ ನನ್ನ ಒಂದು ವೀಡಿಯೋಗೆ 1,000,000 ಹತ್ತಿರ ವ್ಯೂಸ್ ಬಂದಿದೆ. ಯಾವುದರಲ್ಲಿ ಏನು ಅಂತ ಮುಂದೆ ಹೇಳ್ತೀನಿ, ನನಗಂತೂ ತುಂಬಾ ಖುಷಿ ಆಯಿತು. ಬಟ್ ಅದು ಅಚಾನಕ್ಕಾಗಿ ಮಾಡಿದ್ದು, ನಾನು ಮುಂದೆ ಹೇಳ್ತೀನಿ. ಇವಾಗ ಮನೆ ಕೆಲಸ ತುಂಬಾ ಇದೆ, ಅದನ್ನು ಫಸ್ಟ್ ಮಾಡ್ಕೊಂಡು ಬಿಟ್ಟು ಮತ್ತೆ ಸಿಗ್ತೀನಿ. ವೇಣು ಬರೋ ಶಬ್ದಕ್ಕೆ ರಾಮ್ ನೆಗ್ದು ನೆಗ್ದು ಹಾರ್ತಾ ಇದೆ ನನ್ನ ಸೊಂಟದ ಮೇಲೆ. ಅಂದರೆ ಅಲ್ಲಿ ಟ್ಯಾಕ್ಟ್ರ್ ಸೌಂಡ್ ಆಯಿತು, ಹಾಗಾಗಿ ಆ ಕಡೆ ಹೋಗ್ತಾ ಇದ್ದೀನಿ, ಅಲ್ಲಿಂದನೇ ಅವ್ನು ಕರ್ಕೊಂಡು ಬರಲಿ ಅಂತ. ಲಾಸ್ಟು ಸುಮಾರು ಸಲ ಅವನಿಗೆ ಟ್ಯಾಕ್ಟ್ರ್ ಮೇಲೆ ಕರ್ಕೊಂಡು ಓಡಾಡಿಸಿದ್ದಾರೆ. ಸೊ ಹಾಗಾಗಿ ಅವನಿಗೀಗ ಟ್ಯಾಕ್ಟ್ರಿ ಬೈಕು ಎಲ್ಲ ರೂಢಿ ಆಗ್ತಾ ಇದೆ. ಖುಷಿ ಪಡ್ತಾನೆ ಸೌಂಡ್ ಕೇಳಿದ ತಕ್ಷಣ, ಪಪ್ಪ ಬಂದರು ಅಂತ ಅಂದ್ಕೊಂಡು. ಅಷ್ಟೇ ಅಲ್ಲ, ಬೇರೆ ಯಾವುದಾದ್ರೂ ಟ್ಯಾಕ್ಟ್ರಿ ಬಂದರೂ ಕೂಡ ಆ ಪಪ್ಪನೇನು ಅಂತ ಅಂದ್ಕೊಂಡು ಕುಣಿದಾಡ್ತಾನೆ. ಹಾಗೆ ನನ್ನ ಒಂದು ವಿಡಿಯೋ ವೈರಲ್ ಆಗಿದೆ ಅಂತ ಹೇಳಿದೆ ಅಲ್ವಾ, ಅದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ರೀಲ್ಸು ನಾನು ಮಾಡಿರೋದು. ಹೌದು, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ, ನೀವು ಚೆಕ್ ಮಾಡಿ ನೋಡಿ, ಅಲ್ಲಿ ಕೂಡ ನಾನು ಕೆಲವೊಂದಿಷ್ಟು ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಮೊನ್ನೆ ಸದ್ಯ ಒಂದು ವೀಡಿಯೋನ ಹಾಕಿದ್ದೆ, ಇಷ್ಟು ವೈರಲ್ ಆಯಿತು ಅಂದರೆ ಈಗ ಸದ್ಯ 1 ಲಕ್ಷ ಕಡಿಮೆ ಇದೆ 1 ಮಿಲಿಯನ್ ಆಗೋಕ್ಕೆ. ತುಂಬ ಚೆನ್ನಾಗಿ ವ್ಯೂಸ್ ಬಂತು. ಬಟ್ ಅದನ್ನು ನಾನು ಸುಮ್ಮನೆ ಹೀಗೆ ಏನು ಅರ್ಜೆಂಟಲ್ಲಿ ಮಾಡಿರೋದು, ಅದು ಸುಮ್ಮನೆ ಥಾಟ್ ಬಂತು ಮಾಡಿಬಿಟ್ಟೆ. ಬಟ್ ಅಷ್ಟೊಂದು ಚೆನ್ನಾಗಿ ಬಂದಿದೆ, ಯಾವುದು ಏನು ಅಂತ ಚೆಕ್ ಮಾಡಿ, ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋದ ಲಿಂಕನ್ನು ಹಾಕಿರ್ತೀನಿ. ಖಂಡಿತವಾಗ್ಲೂ ಮಿಸ್ ಮಾಡಿದೆ, ಒಮ್ಮೆ ನೋಡಿ. ಓಕೆನಾ, ತುಂಬ ಜನ ಲೈಕ್ ಮಾಡಿದ್ದಾರೆ, ಆ್ಯಕ್ಚುಲಿ 50,000 ಮೇಲೆ ಲೈಕ್ಸ್ ಬಂದಿದೆ ಅದಕ್ಕೆ. ಹಾಗೆ ನೋಡಿ, ಇದು ಅವನ ಪಪ್ಪ ಟ್ರ್ಯಾಕ್ಟ್ರಲ್ಲಿ ಕರ್ಕೊಂಡು ಹೇಗೂ ಓಡಾಡಿಸ್ತಾ ಇದ್ದಾರೆ ಅಂತ ಹೇಳಿ.
ಓಕೆ, ಇವಾಗ ಸಂಜೆ ಆಗಿದೆ. ಮುದ್ದು ತೊಳೆದಿಟ್ಟಂಥ ಬಟ್ಟೆ ಎಲ್ಲ ತಂದು ಹಾಕಿದೆ, ಅದನ್ನ ಮೇಲೆ ಒದ್ದಾಡ್ತಾ ಇದ್ದಾನೆ ಚೆನ್ನಾಗಿ. ಹಾಗೆ ನಾನು ಮುದ್ದಕ್ಕೆ ಬೆಣ್ಣೆ ಮಾಡ್ತಾಯಿದ್ದೆ ಅಂತ ಅಂದೆ ಅಲ್ವಾ, ನೋಡಿ ಇಷ್ಟು ಬೆಣ್ಣೆ ತೆಗೆದಿದ್ದೀನಿ. ಈಗ ಸಾಕು, ಸದ್ಯಕ್ಕೆ ನಾನು ಇದನ್ನು ಇವತ್ತು ಕರಗಿಸಿ ತುಪ್ಪ ಮಾಡ್ಕೋಬೇಕು, ಯಾಕೆಂದರೆ ಮತ್ತೆ ಜಾಸ್ತಿ ದಿನ ಇಟ್ಟರೆ ಅದು ಒಂಥರ ಹುಳಿ ಬಂದಂಗೆ ಆಗಿಬಿಡುತ್ತೆ. ಸೊ ತುಪ್ಪ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು. ನೋಡಿ ಆಗಿದೆ. ಇವಾಗ ಈ ಥರ ಮನೇಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸುಮ್ಮನೆ ಆ ಕಲಬೆರಕೆ ತುಪ್ಪನೆಲ್ಲ ಯಾಕೆ ನಾನು ನನ್ನ ಮುದ್ದಿಗೆ ಹಾಕಲಿ ಅಂತ ಹೇಳಿ, ಅದರಲ್ಲೂ ನನ್ನ ಕೈಯಾರೆ ಮಾಡಿರೋದು ಎಷ್ಟು ಖುಷಿಯಾಗತ್ತೆ ಗೊತ್ತಾ. ಮಕ್ಕಳ ಜೊ ಸಲುವಾಗಿ ಇದನ್ನೆಲ್ಲ ಮಾಡೋಕ್ಕೆ ನನಗಂತೂ ತುಂಬಾ ಖುಷಿ, ಏನು ಬೇಜಾರಿಲ್ಲ. ಇವಾಗ ಮುದ್ದು ಮಲ್ಕೊಂಡಿದ್ದಾನೆ, ಹಾಗೆ ಸಂಜೆ ಕೆಲಸ ಇನ್ನೇನು ಸ್ವಲ್ಪ ಇದೆ, ಮಾಡ್ಕೊಬಿಡ್ತೀನಿ ಓಕೆನಾ. ಮತ್ತೆ ನೆಕ್ಸ್ಟ್ ಲೋಗಲ್ಲಿ ಸಿಗ್ತೀನಿ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನನ್ನ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಇನ್ನೂ ಹೆಚ್ಚಿನ ದೊಡ್ಡ ಕುಟುಂಬ ನಮ್ಮದಾಗಲಿ ಅಂತ ಹೇಳೋ ಆಸೆ ಅಷ್ಟೇ. ಬಾಯ್.